एमआरयूस केस स्वागत आईदीगा हेडलाइंस बंगारपेटे तहसीलदार कोले खंडिसी मनवी कोलार जिले बंगारपेटे तहसीलदार बीके चंद्रमौळेश्वर इवरु कामसमुद्र होबळिया ग्राम संबंध पट्टंते जमीन तकरारिन संबंधिसिदंते पोलीसर रक्षणेयल्लि जंटि सर्वे नडेसुत्तिरुव वेळे आरोपी पोलीसर सम्मुखदल्लि वेंकटपति एकाएकि चाकुविनिंद इरिदु हत्येगैदिरुव कृत्य राज्य सरकारी नौकरर संघ तीव्रवागि खंडिसिदे। ರಾಜ್ಯಾದ್ಯಂತ ಸರ್ಕಾರಿ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಇಂತಹ ಘಟನೆಗಳು ನಡೆಯುತ್ತಿದ್ದುದು ಸರ್ಕಾರಿ ನೌಕರರಿಗೆ ರಕ್ಷಣೆ ಇಲ್ಲದಂತಾಗಿದೆ। ಅದರಲ್ಲೂ ಕಂದಾಯ ಇಲಾಖೆ ಭೂಮಾಪನ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ಆರೋಗ್ಯ ಇಲಾಖೆ ಸೇರಿದಂತೆ ಇತರ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಮೇಲೆ ಇಂತಹ ದೌರ್ಜನ್ಯಗಳು ನಡೆಯುತ್ತಿವೆ ಎಂದು ಬಲವಾಗಿ ಖಂಡಿಸಿದರು। ರಾಜ್ಯ ಸರ್ಕಾರದ ಯೋಜನೆ ಹಾಗೂ ಕಾರ್ಯಕ್ರಮಗಳು ಅನುಷ್ಠಾನಗೊಳಿಸುವ ಸಂದರ್ಭದಲ್ಲಿ ಇಂತಹ ಕೃತ್ಯಗಳು ನಡೆಯುತ್ತಿರುವುದು ಸಾಮಾನ್ಯವಾಗಿದೆ। ತಪ್ಪಿತಸ್ಥರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಮೃತ ಸರ್ಕಾರಿ ನೌಕರರ ತಹಸೀಲ್ದಾರ್ ಕುಟುಂಬಸ್ಥರಿಗೆ ಆರ್ಥಿಕ ನೆರವು ನೀಡುವಂತೆ ಆದಷ್ಟು ಬೇಗನೆ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರ ನೀಡಬೇಕೆಂದು ಮನವಿ ಪತ್ರವನ್ನು ತಹಸೀಲ್ದಾರ್ ಮೂಲಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಸಲ್ಲಿಸಿದರು। ಮನವಿ ಪತ್ರವನ್ನು ಸಲ್ಲಿಸುವಾಗ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಡಿಬಿ ಪಾಟೀಲ್, ರಾಜ್ಯ ಪರಿಷತ್ತಿನ ಸದಸ್ಯರಾದ ವಿರೂಪಾಕ್ಷ ಶಿರೇಗೌಡ, ನೌಕರ ಪ್ರಧಾನ ಕಾರ್ಯದರ್ಶಿಗಳಾದ ಗುಡಲಾಲ್ ಶೇಖ್, ಭೀಮನ್ ಗೌಡ ಪಾಟೀಲ್, ರಾಜಶೇಖರ್ ದನರೆಡ್ಡಿ, ಮಹಂತ ಗೌಡ, ಟಿ ಪಾಟೀಲ್, ಪ್ರಚಾರ ಸಮಿತಿ ಅಧ್ಯಕ್ಷರು ಸೇರಿದಂತೆ ಗುರು ಶಾಂತಪ್ಪ ಚಿಂಚೋಳ್ಳಿ, ಸೂರ್ಯ ದೇವೇಂದ್ರಪ್ಪ, ಮಕಾಶ್ ಸಾಹೇಬ್, ಶ್ರೀಮತಿ ಆಶಿಕಾ ದಿಹಳ್ಳಿ, ಶಿವಾನಂದ್ ದಾನಪ್ಪ ಇತರ ಇಲಾಖೆ ನೌಕರರು ಭಾಗವಹಿಸಿದ್ದರು।